ಮೈಸೂರಿನಲ್ಲಿ ಪ್ರತಿಭಟನೆಯ ವೇಳೆ ರೈತ ಕುಸಿದು ಬಿದ್ದಿರುವ ಘಟನೆ ನಡೆದಿದೆ. ಪೊಲೀಸರು ವಶಕ್ಕೆ ಪಡೆಯುವ ವೇಳೆ ರೈತ ಅಸ್ವಸ್ಥಗೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಕುತ್ತಿಗೆಗೆ ಶಾಲು ಬಿಗಿದುಕೊಂಡು ರೈತ ಅಸ್ವಸ್ಥಗೊಂಡಿದ್ದು ಮೈಸೂರಿನಲ್ಲಿ ಪ್ರತಿಭಟನೆಯ ವೇಳೆ ಈ ಒಂದು ಘಟನೆ ನಡೆದಿದೆ. ಪೊಲೀಸರು ವಶಕ್ಕೆ ಪಡೀತಾ ಇದ್ರು ಪ್ರತಿಭಟನಾಕಾರರನ್ನು. ಆ ಸಂದರ್ಭದಲ್ಲಿ ರೈತರೊಬ್ಬ ಆಕ್ರೋಶಗೊಂಡು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಲನ್ನ ಬಿಗಿದುಕೊಂಡು ಅಸ್ವಸ್ಥಗೊಂಡಂತಹ ಘಟನೆ ನಡೆದಿದೆ. ಮೈಸೂರಿನ ಎಪಿಎಂಸಿ ರಿಂಗ್ ರಸ್ತೆಯಲ್ಲಿ ಘಟನೆ ನಡೆದಿದ್ದು ಪೊಲೀಸರ ವಾಹನದಲ್ಲಿ ಆನಂತರ ಆ ರೈತರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ನಂಜನಗೂಡಿನ ನಂಜುಂಡಸ್ವಾಮಿ ಅನ್ನುವಂತಹವರು ಕುಸಿದು ಬಿದ್ದ ರೈತರಾಗಿದ್ದಾರೆ. ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಯಿತು. ಪೊಲೀಸರ ವಾಹನದಲ್ಲಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈಗ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ. ಅಸ್ವಸ್ಥಗೊಂಡವರನ್ನ ಕೂಡ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡುವಂತಹ ಪ್ರಯತ್ನವನ್ನ ಮಾಡಲಾಯಿತು. ಪ್ರತಿಭಟನೆಯ ವೇಳೆ ಮೈಸೂರಲ್ಲಿ ರೈತ ಕುಸಿದು ಬಿದ್ದರು. ಆ ನಂತರ ಅಲ್ಲಿ ಪ್ರತಿಭಟನಾಕಾರರನ್ನ ಕೂಡ ವಶಕ್ಕೆ ಪಡೆಯುವ ಕೆಲಸವನ್ನ ಮಾಡಲಾಗ್ತಾ ಇತ್ತು. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವ ಸಂದರ್ಭದಲ್ಲಿ ಶಾಲ್ ಅನ್ನ ಕುತ್ತಿಗೆಗೆ ಬಿಗಿದುಕೊಂಡು ಅದರ ಮೇಲೆ ಉಸಿರುಗಟ್ಟುವ ವಾತಾವರಣ ಕೂಡ ಆಯಿತು. ಅವರಿಗೆ ಹಾಸ್ಪಿಟಲೈಸ್ ಮಾಡಲಾಯಿತು. ಆ ನಂತರ ಈಗ ಯಾವುದೇ ರೀತಿಯ ಅಪಾಯ ಇಲ್ಲ ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ. ನೂತನವಾಗಿ ಜಾರಿಗೊಳಿಸಿರುವಂತಹ ಕೃಷಿ ಕಾನೂನುಗಳನ್ನ ಹಿಂಪಡೆಯಿರಿ ಅಂತ ಹೇಳಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದು ರಾಜ್ಯದಲ್ಲಿರುವಂತಹ ರಸ್ತೆಗಳನ್ನ ತಡೆಯುವಂತಹ ಪ್ರಯತ್ನ ಮಾಡಿದ್ರು ಮಧ್ಯಾಹ್ನ 3 ಗಂಟೆವರೆಗೂ. ಆದ್ರೆ ಆ ಸಂದರ್ಭದಲ್ಲಿ ಕೆಲವೊಂದಷ್ಟು ಸಾರ್ವಜನಿಕರಿಗೆ ತೊಂದರೆ ಆದಂತಹ ಘಟನೆ ಕೂಡ ನಡೆದಿದೆ. ಕೆಲವು ಸಾರ್ವಜನಿಕರು ಈ ಒಂದು ರಸ್ತೆ ತಡೆ ಬಗ್ಗೆ ವಿರೋಧ ವ್ಯಕ್ತಪಡಿಸಿದಂತಹ ಘಟನೆ ಕೂಡ ನಡೆದಿದೆ. ನೀವ್ಯಾಕೆ ರಸ್ತೆ ತಡೆ ಮಾಡಿದ್ದೀರಿ, ದಾರಿ ಕೊಡಿ, ಇಲ್ಲಾಂದ್ರೆ ನಾನು ಬೈಕ್ ಮೇಲೇನೆ ಕುತ್ಕೋತೀನಿ ಅಂತ ಹೇಳಿ ರೈತರ ರಸ್ತೆ ತಡೆಗೆ ಸಿಟ್ಟಿಗೆದ್ದ ಬೈಕ್ ಸವಾರರೊಬ್ಬ ಆಕ್ರೋಶದಿಂದ ಮಾತನಾಡಿದಂತಹ ಘಟನೆ ಕೂಡ ನಡೆದಿದೆ. ಅದೇನ್ ಮಾಡ್ತೀರಿ ನೀವು ಮಾಡಿ ಅಂತ ಹೇಳಿ ಬೈಕ್ ಸವಾರ ಹೇಳಿ ಆ ಬೈಕ್ ಮೇಲೇನೆ ಕುತ್ಕೊಳ್ತಾರೆ. ಬೈಕ್ ಸವಾರನಿಗೆ ಆ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಚಪ್ಪಾಳೆಯನ್ನ ತರ್ತಾರೆ. ಇವರು ಕೂಡ ನಮ್ಮ ಸಪೋರ್ಟಿಗೆ ಇದ್ದಾರೆ ಅಂತ ಹೇಳುವಂತಹ ಮಾತನ್ನ ಕೂಡ ಅಲ್ಲಿ ನಾವು ಗಮನಿಸಬಹುದು. ಇದು ರಾಮನಗರದ ಎಪಿಎಂಸಿ ವೃತ್ತದಲ್ಲಿ ನಡೆದಿರುವಂತಹ ಒಂದು ಸ್ವಾರಸ್ಯಕರ ಘಟನೆ. ಹೇ